ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ಇದು ಒಂದು ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಹೌದು ಫ್ರೆಂಡ್ಸ್, ಇಲ್ಲಿ ವಿದ್ಯಾರ್ಥಿಗಳಿಗೆ 32,000 ಹಿಡಿದು 34,000 ಬೆಲೆಯುಳ್ಳಂಥ ಲ್ಯಾಪ್ಟಾಪ್ಗಳನ್ನು ಉಚಿತವಾಗಿ ನೀಡಲಾಗುತ್ತೆ. ಅಂದರೆ ವಿದ್ಯಾರ್ಥಿಗಳು ಅಂತಂದರೆ ಯಾವುದೇ ಕೆಟಗರಿಯ ವಿದ್ಯಾರ್ಥಿಗಳಾಗಿರ್ಬೋದು, ಎಸ್ಸಿ, ಎಸ್ಟಿ, ಓಬಿಸಿ, ಜನರಲ್, ಅದರ್ ಕ್ಯಾಸ್ಟ್, ಯಾವುದೇ ಒಂದು ಕ್ಯಾಸ್ಟಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಫ್ರೀ ಲ್ಯಾಪ್ಟಾಪನ್ನು ನೀಡಲಾಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು, ಈ ಒಂದು ಫ್ರೀ ಲ್ಯಾಪ್ಟಾಪನ್ನು ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಅಂದರೆ ವಿದ್ಯಾರ್ಥಿಗಳು ಏನು ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿಗಳ ಹತ್ರ ಯಾವ್ಯಾವ ದಾಖಲಾತಿಗಳು ಇರಬೇಕು, ಮತ್ತು ಯಾವ ತರಗತಿಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಫ್ರೀ ಲ್ಯಾಪ್ಟಾಪನ್ನು ನೀಡಲಾಗುತ್ತೆ, ಮತ್ತು ಏನೇನು ಎಲಿಜಿಬಿಲಿಟಿಯನ್ನು ವಿದ್ಯಾರ್ಥಿಗಳು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ಎಲಿಜಿಬಿಲಿಟಿಯನ್ನು ಅವರು ಹೊಂದಿರಬೇಕು ಅಥವಾ ಯಾವ್ಯಾವ ಅರ್ಹತೆಗಳನ್ನು ಅವರು ಹೊಂದಿರಬೇಕು ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ್ಯಾವ ಎಲಿಜಿಬಿಲಿಟಿಯನ್ನು ವಿದ್ಯಾರ್ಥಿಗಳು ಹೊಂದಿರಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು, ಮೊದಲೇ ಒಂದು ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಕರ್ನಾಟಕದ ನಿವಾಸಿ ಆಗಿರಬೇಕು. ಅಂದರೆ ವಿದ್ಯಾರ್ಥಿ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರಬೇಕು, ಅಂಥ ವಿದ್ಯಾರ್ಥಿ ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಎರಡನೇದು, ಯಾವುದೇ ಒಂದು ಕ್ಯಾಸ್ಟಿನ ವಿದ್ಯಾರ್ಥಿ ಕೆಟಗರಿಯ ವಿದ್ಯಾರ್ಥಿ ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಯಾವುದೇ ಕೆಟಗರಿ ಎಸ್ಸಿ, ಎಸ್ಟಿ, ಓಬಿಸಿ, ಜನರಲ್, ಅದರ್ಸ್, ಯಾವುದೇ ಒಂದು ಕೆಟಗರಿಯವರು ಬೇಕಾದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇದರಲ್ಲಿ ಎಸ್ಸಿ, ಎಸ್ಟಿ, ಓಬಿಸಿ ಅವರಿಗೆ ಪ್ರಿಫರೆನ್ಸನ್ನು ನೀಡಲಾಗುತ್ತೆ. ಇನ್ನು ಕಂಪಲ್ಸರಿ 12ನೇ ತರಗತಿ ಪಾಸಾದಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಯಾರು 12ನೇ ತರಗತಿ ಅಥವಾ ಸೆಕೆಂಡ್ ಪಿ ಯು ಸಿಯನ್ನು ಪಾಸ್ ಮಾಡಿರ್ತಾರೆ, ನಂತರ ಎಜುಕೇಷನ್ಗೆ ಹೋಗ್ತಿರ್ತಾರೆ, ಅಂಥ ಒಂದು ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅದ್ರ ಜೊತೆಗೆ ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿಗಳ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕು ಅಥವಾ ದಾಖಲಾತಿಗಳು ಯಾವ್ಯಾವ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಡೊಮಿಕಲ್ ಸರ್ಟಿಫಿಕೇಟ್ ಆಫ್ ಕರ್ನಾಟಕ, ಅಂದರೆ ಕರ್ನಾಟಕದಲ್ಲಿ ವಾಸವಾಗಿದೆ ಅನ್ನೋದಕ್ಕೆ ವಾಸಸ್ಥಳ ಪ್ರಮಾಣ ಪತ್ರ ಬೇಕು, ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅಂದರೆ ಐಡೆಂಟಿ ಪ್ರೂಫ್ಗಾಗಿ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕ ಬೇಕಾಗುತ್ತೆ, ಮತ್ತು ಅದ್ರ ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಮತ್ತು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ಎಜುಕೇಷನಲ್ ಸರ್ಟಿಫಿಕೇಟು. ಅಂದರೆ ಏನು ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡ್ತಾರಲ್ಲ ಆ ಒಂದು ಎಜುಕೇಷನಲ್ ಸರ್ಟಿಫಿಕೇಟು, ಇಷ್ಟು ಡಾಕ್ಯುಮೆಂಟ್ಗಳು ಇತ್ತಪ್ಪ ಅಂತಂದರೆ ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಇದ್ರ ಜೊತೆಗೆ ಬಹಳ ಮುಖ್ಯವಾದಂಥ ಮಾಹಿತಿ ಏನಪ್ಪ ಅಂತಂದರೆ ಈ ಒಂದು 12ನೇ ತರಗತಿ ಅಥವಾ ಸೆಕೆಂಡ್ ಪಿ ಯು ಸಿ ಪಾಸಾದಂಥ ವಿದ್ಯಾರ್ಥಿಗಳು ಏನಿರ್ತಾರೆ ಅವರು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇಲ್ಲಿ ಯಾವ್ಯಾವ ಕೋರ್ಸ್ಗಳನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಮೇಲೆ ಯಾವ್ಯಾವ ಕೋರ್ಸ್ಗಳನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳು ಈ ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇಲ್ಲಿ ನೋಡ್ತಿರ್ಬೋದು ಮೆಡಿಕಲ್ ಸ್ಟೂಡೆಂಟ್ಸ್, ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸಾಗಿ ಮೆಡಿಕಲ್ ಸ್ಟೂಡೆಂಟ್ ಏನು ಮೆಡಿಕಲ್ ಮಾಡ್ತಿರ್ತಾರೆ ಅಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇಂಜಿನಿಯರಿಂಗ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು, ಪಾಲಿಟೆಕ್ನಿಕಲ್ ಕಾಲೇಜ್ನಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು, ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ಗಳನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ ಫಸ್ಟ್ ಗ್ರೇಡ್ ಕಾಲೇಜಸ್ನಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು, ಈ ಒಂದು ಎಲ್ಲ ಕೆಟಗರಿಯ ವಿದ್ಯಾರ್ಥಿಗಳಿಂದರೆ ಇವರು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಅಂದರೆ ಫಸ್ಟು ಸೆಕೆಂಡ್ ಪಿ ಯು ಸಿ ಪಾಸಾಗಿರಬೇಕು, ಆನಂತರ ಮೆಡಿಕಲ್ ಸ್ಟೂಡೆಂಟ್ ಆಗಿರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರ್ಬೋದು, ಪಾಲಿಟೆಕ್ನಿಕಲ್ ಕೋರ್ಸ್ಗಳು ಮಾಡ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ಗಳನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇವರು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅದಕ್ಕಿಂತ ಮುಖ್ಯವಾಗಿ ಯಾವ ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರ ಒಂದು ಕಾಲೇಜ್ ಲೀಸ್ಟ್ ಏನಿದೆ ಈ ಒಂದು ಲೀಸ್ಟ್ನಲ್ಲಿ ಇರಬೇಕು. ಅಂದರೆ ಇಲ್ಲಿ ನೋಡ್ತಿರ್ಬೋದು ಪ್ರೈವೇಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಮತ್ತು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಲಿಂಕ್ಗಳನ್ನು ಕೊಡಲಾಗಿದೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಲೀಸ್ಟ್ನಲ್ಲಿ ನಿಮ್ಮ ಕಾಲೇಜ್ ಇದೆಯಾ ಇಲ್ಲ ಅನ್ನೋದನ್ನು ನೀವು ಚೆಕ್ ಮಾಡಿಕೊಳ್ಬೇಕು.
ಅಂದರೆ ಈ ಲಿಸ್ಟ್ನಲ್ಲಿ ನಿಮ್ಮ ಕಾಲೇಜ್ ಹೆಸರಿತ್ತಪ್ಪ ಅಂತಂದರೆ ಮಾತ್ರ ಆ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಾನು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಲಿಂಕನ್ನು ಓಪನ್ ಮಾಡ್ತೀನಿ. ಈ ಒಂದು ಲಿಂಕನ್ನು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ನೀವು ಎಲ್ಲ ಮಾಹಿತಿಗಳನ್ನು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಏನು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಲಿಸ್ಟನ್ನು ನಾನು ಲಿಂಕನ್ನು ಕ್ಲಿಕ್ ಮಾಡಿದ್ದೀನಿ, ಇಲ್ಲಿ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಈಗ ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಕಾಲೇಜ್ಗಳ ಲಿಸ್ಟ್ ಏನಿದೆ ಓಪನ್ ಆಗುತ್ತೆ. ಅಂದರೆ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಫಸ್ಟ್ ಗ್ರೇಡ್ ಕಾಲೇಜ್ಗಳ ಲಿಸ್ಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಕಾಲೇಜ್ಗಳ ಲಿಸ್ಟು ನಿಮ್ಮ ಕಾಲೇಜ್ ಹೆಸರು ಇದರಲ್ಲಿ ಇದೆಯಾ ಇಲ್ಲ ಅನ್ನೋದನ್ನು ನೀವು ನಿಧಾನವಾಗಿ ಚೆಕ್ ಮಾಡಿಕೊಳ್ಬೇಕು. ಆದರೆ ಇಲ್ಲಿ ಭಾಳಷ್ಟು ನಿಮಗೆ ಏನಪ್ಪ ಅಂತಂದರೆ ಕಾಲೇಜ್ಗಳ ಲಿಸ್ಟ್ಗಳನ್ನು ನಿಮಗೆ ಕೊಡಲಾಗಿದೆ, ಮತ್ತು ನಿಮ್ಮ ಒಂದು ಊರಿನ ಹೆಸರು, ಕಾಲೇಜ್ಗಳ ಲಿಸ್ಟು, ಮತ್ತು ಆ ಒಂದು ವೆಬ್ ಅಡ್ರೆಸ್ ಲಿಂಕ್ ಕೂಡ ರೈಟ್ ಸೈಡ್ಗೆ ಕೊಡಲಾಗಿದೆ. ಅಂದರೆ ಈ ಒಂದು ಕಾಲೇಜ್ಗಳ ಲಿಸ್ಟ್ನಲ್ಲಿ ನಿಮ್ಮ ಕಾಲೇಜ್ ಹೆಸರು ಇತ್ತಪ್ಪ ಅಂತಂದರೆ ಅಂಥ ಒಂದು ಕಾಲೇಜಿನ ವಿದ್ಯಾರ್ಥಿಗಳೇನಿದ್ದಾರೆ ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಭಾಳಷ್ಟು ಕಾಲೇಜ್ಗಳ ಲಿಸ್ಟ್ ಇದೆ ಫ್ರೆಂಡ್ಸ್, ಇದರಲ್ಲಿ ನಿಧಾನವಾಗಿ ನೀವು ಚೆಕ್ ಮಾಡಿಕೊಳ್ಬೇಕಾಗುತ್ತೆ. ಚೆಕ್ ಮಾಡ್ಕೊಂಡು ನೀವು ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ನಂತರ ಕೊನೆಯದಾಗಿ ವಿದ್ಯಾರ್ಥಿಗಳು ಇಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಬೋದು. ಇಲ್ಲಿ ನೋಡ್ತಿರ್ಬೋದು ಈ ಒಂದು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಲ್ಲೊಂದು ಅಪ್ಲಿಕೇಶನ್ ಫಾರಂ ಲಿಂಕನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕೆಂಪು ಕಲರ್ನಲ್ಲಿ ಒಂದು ಲಿಂಕನ್ನು ಕೊಡಲಾಗಿದೆ. ನೀವೇನು ಮಾಡಬೇಕು, ಜಸ್ಟ್ ಈ ಒಂದು ಕೆಂಪು ಕಲರ್ ಲಿಂಕ್ ಮೇಲೆ, ಅಂದರೆ PDF ಫಾರಂ ಇದು, ಈ PDF ಫಾರ್ಮ್ನ ನೀವೇನು ಮಾಡಬೇಕು, ಜಸ್ಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಆ ಒಂದು PDF ಫಾರಂ ಏನಿರುತ್ತೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕು. ಅಂದರೆ ಭಾಳಷ್ಟು ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ನೀವು ರೈಟ್ ಸೈಡಿಗೆ ಏನು ಮಾಡಬೇಕು, ನಿಮ್ಮ ಒಂದು ಫೋಟೋವನ್ನು, ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹಚ್ಚಬೇಕಾಗುತ್ತೆ. ನಂತರ ವಿದ್ಯಾರ್ಥಿಯ ಹೆಸರನ್ನು ಹಾಕಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ವಿದ್ಯಾರ್ಥಿ ಮೇಲ್ ಆ ಫಿಮೇಲ್ ಅನ್ನೋದನ್ನು ಹಾಕ್ಬೇಕು, ಟಿಕ್ ಮಾಡಬೇಕು. ನಂತರ ವಿದ್ಯಾರ್ಥಿಯ ತಂದೆ ಹೆಸರನ್ನು ಹಾಕಬೇಕು. ವಿದ್ಯಾರ್ಥಿಯ ಕೆಟಗರಿ ಯಾವುದು ಅನ್ನೋದನ್ನು ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಅವರ ಒಂದು ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅನ್ನೋದನ್ನು ನೀವು ಹಾಕಬೇಕು. ನಂತರ ನಿಮ್ಮ ಪರ್ಸೆಂಟೇಜ್, PUC ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದನ್ನು ಹಾಕಬೇಕು. ನೀವು ಕರ್ನಾಟಕದಲ್ಲಿ ಓದ್ತಿರುವ ವಿದ್ಯಾರ್ಥಿಗಳ ಅಥವಾ ಔಟ್ಸೈಡ್ ಕರ್ನಾಟಕದವರ ಅನ್ನೋದನ್ನು ಟಿಕ್ ಮಾಡಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕೋರ್ಸ್ ಯಾವ ಕೋರ್ಸನ್ನು ಮಾಡ್ತಿದ್ದೀರಾ ಅನ್ನೋದನ್ನು, ಪೋಸ್ಟ್ ಗ್ರಾಜುಯೇಷನ, ಅಂಡರ್ ಗ್ರಾಜುಯೇಷನ, ಮತ್ತು ಅದರಲ್ಲಿ ಕಾಂಬಿನೇಷನ್ ಏನು ತೆಗೆದಿದ್ದೀರಾ ಅನ್ನೋದನ್ನು ಫುಲ್ಫಿಲ್ ಮಾಡಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ಸಿಗ್ನೇಚರ್ ಆಫ್ ಸ್ಟೂಡೆಂಟ್ ಅಂತಿರುತ್ತೆ, ನಿಮ್ಮ ಒಂದು ಸಿಗ್ನೇಚರನ್ನು ನೀವು ಮಾಡಬೇಕು. ಈ ಒಂದು ಪ್ರಿಂಟೌಟ್ನ ತೆಗೆದುಕೊಂಡು ನೀವೇನು ಮಾಡಬೇಕು, ಇದನ್ನೆಲ್ಲ ಫುಲ್ಫಿಲ್ ಮಾಡಬೇಕು. ಫ್ರೆಂಡ್ಸ್, ಫುಲ್ಫಿಲ್ ಮಾಡಿದ್ಮೇಲೆ ಈ ಫಾರಮ್ಗೆ ನಾನು ಹೇಳಿರುವಂಥ ದಾಖಲಾತಿಗಳನ್ನ ನೀವು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸಬ್ಮಿಟ್ ಎಲ್ಲಿ ಮಾಡಬೇಕಪ್ಪ ಅಂತಂದರೆ ಸಬ್ಮಿಟ್ ಇಟ್ ಟು ದಿ ಕರ್ನಾಟಕ ಎಜುಕೇಷನ್ ಬೋರ್ಡ್ ಅಂತ. ಅಂದರೆ ಕರ್ನಾಟಕ ಶೈಕ್ಷಣಿಕ ಮಂಡಳಿ ಏನಿರುತ್ತೆ ಅಲ್ಲಿ ಹೋಗಿ ಈ ಒಂದು ಫಾರಮನ್ನು ಸಬ್ಮಿಟ್ ಮಾಡಬೇಕು. ಈ ರೀತಿಯಾಗಿ ನೀವು ಆಫ್ಲೈನ್ ಮುಖಾಂತರ ಈ ಒಂದು ಫಾರಮ್ನ ಫುಲ್ಫಿಲ್ ಮಾಡಿ ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀವಪ್ಪ ಅಂತಂದರೆ ನಿಮಗೆ ಆನ್ಲೈನ್ ಲಿಂಕ್ ಕೂಡ ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ ನಾನು, ಅದ್ರ ಮುಖಾಂತರ ಕೂಡ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ರೀತಿಯಾಗಿ ವಿದ್ಯಾರ್ಥಿಗಳೆಂದರೆ ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಉಚಿತವಾದಂಥ ಫ್ರೀ ಲ್ಯಾಪ್ಟಾಪನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಕೂಡಲೇ ಶೇರ್ ಮಾಡಿ.